ನಮಸ್ಕಾರ ವೀಕ್ಷಕರೇ ಇವತ್ತು ನಾವು ತರಕಾರಿ ಬೇಳೆ ಸಾರು ಮಾಡೋದು ನೋಡ್ಕೊಳ್ಳೋಣ ಈ ಬೇಳೆ ಸಾರಲ್ಲಿ ಉಸ್ತಿಕಾಯಿ ಹಾಕಿ ಮಾಡ್ತಾ ಇದ್ದೀನಿ ಅದರಿಂದ ರುಚಿ ತುಂಬ ಚೆನ್ನಾಗಿರುತ್ತೆ ಹಾಗೆ ಆರೋಗ್ಯಕ್ಕೂ ಅಷ್ಟೇ ಒಳ್ಳೆಯದು ಓಕೆ ಮಾಡೋ ವಿಧಾನ ಮೊದಲು ನಾನು ನೂರು ಗ್ರಾಮಷ್ಟು ಬೇಳೆನ ಅರಿಶಿನ ಮತ್ತು ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿ ಈ ರೀತಿ ಮೂರು ವಿಸಿಲ್ ಕೂಗಿಸಿಟ್ಕೊಂಡಿದ್ದೀನಿ ಈ ರೀತಿ ಮಾಡಿಟ್ಕೊಂಬಿಟ್ರೆ ಸಾರು ನಾವು ಬೇಗ ಮಾಡಿಕೊಳ್ಬೋದು ನಂತರ ನೋಡಿ ಉಸ್ತಿಕಾಯಿ ಅಂದರೆ ಈ ರೀತಿ ಇರುತ್ತೆ ಅಂದರೆ ರೌಂಡ್ ಇರುತ್ತೆ ಅದನ್ನು ಕಲ್ಲಲ್ಲಿ ಚಚ್ಚಿಬಿಟ್ಟು ನಂತರ ಅದರಲ್ಲಿರೋ ಬೀಜನೆಲ್ಲ ನೀಟಾಗಿ ನೀರಲ್ಲಿ ತೊಳೆದ್ರೆ ಕ್ಲೀನಾಗಿ ಹೋಗುತ್ತೆ ನೋಡಿ ಈ ರೀತಿ ನೀಟಾಗಿ ಬರುತ್ತೆ ಈ ಉಸ್ತಿಕಾಯಿ ತಿನ್ನೋದ್ರಿಂದ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಫ್ರೆಂಡ್ಸ್ ಹಾಗೆ ಕ್ಲೀನ್ ಮಾಡಿ ಯಾವ ರೀತಿ ಸಾರು ಮಾಡೋದು ಅಂತ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ಎಂಡ್ಕ್ರೀನ್ ಅಲ್ಲಿ ಹಾಕ್ತೀನಿ ಕ್ಲಿಕ್ ಮಾಡಿ ನೀವು ಅದೇ ರೀತಿ ಕ್ಲೀನ್ ಓಕೆ ಈಗ ಒಗ್ಗರಣೆ ಹಾಕೊಳ್ಳೋಣ ಕಡಾಯಲ್ಲಿ ಒಂದು ಟೇಬಲ್ ಸ್ಪೂನ್ ಎಣ್ಣೆನ ಹಾಕ್ತಾ ಇದ್ದೀನಿ ಎಣ್ಣೆ ಚೆನ್ನಾಗಿ ಬಿಸಿ ಆದ ನಂತರ ಸ್ವಲ್ಪ ಸಾಸುವೆನ ಹಾಕ್ಕೊಳ್ತೀನಿ ಹಾಗೆಯೇ ಅರ್ಧ ಟೀ ಸ್ಪೂನ್ ಜೀರಿಗೆನ ಹಾಕ್ಕೊಳ್ತಿದ್ದೀನಿ ನಮಗೆ ಸಾಸಿವೆ ಚೆನ್ನಾಗಿ ಸಿಡಿಬೇಕು ಅದಾದ ನಂತರ ಒಂದು ಈರುಳ್ಳಿ ಹಾಕ್ತಿದ್ದೀನಿ ಹಾಗೆ ಎರಡು ಕಡ್ಡಿಯಷ್ಟು ಕರಿಬೇವನ್ನು ಹಾಕ್ಕೊಳ್ತಿದ್ದೀನಿ ಈಗ ಈ ಈರುಳ್ಳಿ ಒಂದು ಅರ್ಧ ಭಾಗದಷ್ಟು ಫ್ರೈ ಆದರೆ ಸಾಕು ನಂತರ ತರಕಾರಿ ಹಾಕ್ತೀವಲ್ವಾ ಅದ್ರ ಜೊತೆಯಲ್ಲೇ ಈರುಳ್ಳಿ ಸಹ ಬೆಂದೋಗುತ್ತೆ ಅದರಿಂದ ಇಷ್ಟು ಫ್ರೈ ಮಾಡ್ಕೊಳ್ಳಿ ಹಾಗೆ ಎರಡು ಹಣ್ಣಾಗಿರೋ ನಾಟಿ ಟೊಮೊಟೊನ ಹಾಕ್ಕೊಳ್ತಾ ಇದ್ದೀನಿ ಬೇಳೆ ಸರ್ಗೆ ಯಾವಾಗಲೂ ಅಷ್ಟೇ ನಾಟಿ ಟೊಮೊಟೊ ಹಾಕ್ಕೊಂಡ್ರೆ ತುಂಬ ರುಚಿಯಾಗಿರುತ್ತೆ ಇದು ಒಂದು ಸ್ವಲ್ಪ ಮೆತ್ತಗಾಗಲಿ ನೋಡಿ ಇಷ್ಟ ಆಯ್ತಲ್ವಾ ಈಗ ಇದರಲ್ಲಿ ಉಸ್ತಿಕಾಯನ್ನು ಹಾಕ್ಕೊಳ್ತಿದ್ದೀನಿ ಹಾಗೆ ತರಕಾರಿಗಳು ಅದೇನು ಅಂದರೆ ಎರಡು ನುಗ್ಗೆಕಾಯಿ ಒಂದು ಆಲೂಗಡ್ಡೆನ ಸೇರಿಸ್ತಾ ಇದ್ದೀನಿ ಈ ಜಾಗದಲ್ಲಿ ಬೇರೆ ತರಕಾರಿಗಳು ಹಾಕ್ಕೊಳ್ಬೋದು ಅಂದರೆ ಮೂಲಂಗಿ ಹಾಕ್ಕೊಳ್ಬೋದು ಹೀರೆಕಾಯಿ ಸೋರೆಕಾಯಿ ಬೀನ್ಸು ಈ ರೀತಿ ನಿಮಗೆ ಯಾವುದು ಬೇಳೆ ಸಾರಿಗೆಲ್ಲ ಹಾಕ್ಬೋದೋ ಆ ತರಕಾರಿನೆಲ್ಲ ನೀವು ಸೇರಿಸಿ ಮಾಡಿಕೊಳ್ಬೋದು ಎಣ್ಣೆಯಲ್ಲಿ ಚೆನ್ನಾಗಿ ಒಂದು ನಿಮಿಷ ಫ್ರೈ ಮಾಡಿ ನಂತರ ಬೇಳೆ ಸಾರಿಗೆ ಹಾಕುವಂಥ ಸಾಂಬಾರು ಪುಡಿ ಎರಡು ಟೇಬಲ್ ಸ್ಪೂನ್ ಹಾಕ್ಕೊಳ್ತೀನಿ ಈ ಸಾಂಬಾರ್ ಪುಡಿನಲ್ಲೇ ಖಾರ ಇರುತ್ತೆ ಅದರಿಂದ ಬೇರೆ ಖಾರ ಏನು ಸೇರಿಸೋದು ಬೇಡ ನಿಮ್ಮ ಮನೇಲಿ ಹೋಮ್ ಮೇಡ್ ಸಾಂಬಾರ್ ಪುಡಿ ಇಲ್ಲ ಅಂದ್ರೆ ಎಂ ಟಿ ಆರ್ ಸಾಂಬಾರ್ ಪುಡಿನ ಹಾಕ್ಕೊಳ್ಬೋದು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಇದನ್ನು ಅಷ್ಟೇ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಾನು ಸಾರು ಸ್ವಲ್ಪ ಹೆಚ್ಚಿಗೆ ಮಾಡ್ತಾ ಇರೋದ್ರಿಂದ ಎರಡು ಸ್ಪೂನ್ ಅಷ್ಟು ಸಾಂಬಾರ್ ಪುಡಿ ಹಾಕ್ತಿದ್ದೀನಿ ನೀವು ಕಡಿಮೆ ಮಾಡೋದಾದ್ರೆ ಒಂದೂವರೆ ಟೇಬಲ್ ಸ್ಪೂನ್ ಹಾಕ್ಕೊಂಡ್ರು ಸಾಕು ರ ನಾವು ಬೇಯಿಸಿಟ್ಕೊಂಡಿದ್ವಲ್ಲ ಬೇಳೆ ಅದನ್ನು ಸಹ ಪೂರ್ತಿ ಹಾಕ್ಕೊಳ್ಳೋಣ ಅಂದರೆ ನೀರಿನ ಸಮೇತ ಹಾಕ್ಕೊಂಡ್ಬಿಡೋಣ ಹಾಗೆ ನೀರು ನೋಡ್ಕೊಳ್ಳಿ ತುಂಬ ಗಟ್ಟಿ ಇದೆ ಅಲ್ವಾ ಇನ್ನು ತರಕಾರಿ ಬೇಯಬೇಕು ಅದಕ್ಕೆ ಒಂದು ಅರ್ಧ ಗ್ಲಾಸ್ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ನೋಡಿ ಮಿಕ್ಸ್ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ ಬೇಯ್ತಾ ಬೇಯ್ತಾ ಇನ್ನೂ ಸ್ವಲ್ಪ ಗಟ್ಟಿ ಆಗುತ್ತೆ ಅದರಿಂದ ನಿಮಗೆ ಸಾರು ನೀರಾಗಬೇಕು ಅಂದರೆ ಇನ್ನೂ ಸ್ವಲ್ಪ ನೀರನ್ನು ಹಾಕ್ಕೊಳ್ಬೋದು ನಂತರ ಒಂದು ಚಿಕ್ಕ ನಿಂಬೆಹಣ್ಣು ಸೈಜಲ್ಲಿ ಹುಣಸೆ ಹುಳಿನ ನೆನೆಸಿಟ್ಟು ರಸ ತೆಗೆದು ಹಾಕ್ಕೊಳ್ತಿದ್ದೀನಿ ಈಗ ನೀವು ಎಲ್ಲ ಮಿಕ್ಸ್ ಮಾಡಿ ಉಪ್ಪು ಖಾರ ಹುಳಿ ಎಲ್ಲ ಕರೆಕ್ಟ್ ಇದೆಯಾ ಅಂತ ಚೆಕ್ ಮಾಡಿಕೊಂಡು ಇನ್ನೂ ಬೇಕು ಅಂದರೂ ಹಾಕ್ಕೊಳ್ಳಿ ಏನಾದರೂ ಹೆಚ್ಚಿಗೆ ಆಯಿತು ಅಂದರೆ ಒಂದು ಸ್ವಲ್ಪ ನೀರು ಹೆಚ್ಚಿಗೆ ಹಾಕಿ ಕುದಿಸ್ಕೊಂಬಿಟ್ರೆ ಕರೆಕ್ಟಾಗಿರುತ್ತೆ ಈಗ ನಾವು ತರಕಾರಿ ಬೇಯಿಸ್ಕೊಳ್ಳೋಣ ಅಂದರೆ ಒಂದು ಹತ್ತು ನಿಮಿಷ ಮೀಡಿಯಮ್ ಫ್ಲೇಮಲ್ಲಿಟ್ಟು ಬೇಯಿಸ್ಕೊಂಡ್ರೆ ಕರೆಕ್ಟಾಗಿರುತ್ತೆ ನೋಡಿ ಈಗ ಓಪನ್ ಮಾಡ್ತಿದ್ದೀನಿ ಕರೆಕ್ಟಾಗಿ ಬೆಂದೋಗಿದೆ ಫ್ರೆಂಡ್ಸ್ ಅಂದರೆ ತಿಕ್ನೆಸ್ಸು ಚೆನ್ನಾಗಿದೆ ಹಾಗೆಯೇ ನುಗ್ಗೆಕಾಯಿ ಸಹ ಪರ್ಫೆಕ್ಟಾಗಿ ಬೆಂದಿದೆ ಉಸ್ತಿಕಾಯಿನೂ ಬೆಂದೋಗಿದೆ ಈ ರೀತಿ ಸಾರು ಮಾಡಿಕೊಂಡ್ರೆ ಅದರಲ್ಲೂ ಉಸಿದಿಕಾಯಿ ಹಾಕ್ಬಿಟ್ಟು ನೀವೇನಾದರೂ ಬೇಳೆ ಸಾರು ಮಾಡಿ ನೋಡಿ ಸಾರು ಎಷ್ಟು ರುಚಿಯಾಗಿರುತ್ತೆ ಅಂತೀರ ಆರೋಗ್ಯಕ್ಕಂತೂ ಅಷ್ಟೇ ಒಳ್ಳೆಯದು ಫ್ರೆಂಡ್ಸ್ ಇದರಲ್ಲಿ ಒಂದು ಸ್ವಲ್ಪ ನಾನು ಕಾಯಿ ತುರಿನ ಹಾಕ್ತಿದ್ದೀನಿ ಅಂದರೆ ನೀವು ಬೇಕು ಅಂದರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೈಯಲ್ಲೇ ಕಟ್ ಮಾಡಿ ಹಾಕ್ತಾ ಇದ್ದೀನಿ ಏನಕ್ಕೆ ಅಂದರೆ ಘಮ ಚೆನ್ನಾಗಿ ಬರುತ್ತೆ ನಾವು ಕೈಯಲ್ಲಿ ಕಟ್ ಮಾಡಿ ಸೇರಿಸೋದ್ರಿಂದ ಹಾಗೆ ಒಂದು ಟೇಬಲ್ ಸ್ಪೂನ್ ಅಷ್ಟು ತುಪ್ಪನ ಹಾಕ್ತಾ ಇದ್ದೀನಿ ತುಪ್ಪ ಹಾಕೋದ್ರಿಂದ ಬೇಳೆ ಸರ್ ತುಂಬ ಚೆನ್ನಾಗಿರುತ್ತಲ್ವಾ ಅದರಿಂದ ನಾನು ಸೇರಿಸ್ತಾ ಇದ್ದೀನಿ ಈಗ ಪೂರ್ತಿ ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಉಸ್ತಿಕಾಯಿ ನುಗ್ಗೆಕಾಯಿ ಬೇಳೆ ಸಾರು ರೆಡಿ ಆಗೋಯ್ತು ಇದನ್ನ ನೀವು ಅನ್ನ ಮತ್ತೆ ಮುದ್ದೆಗೆ ಅಂತಲ್ಲ ದೋಸೆ ಇಡ್ಲಿ ಚಪಾತಿಗೂ ಮಾಡ್ಕೊಳ್ಬೋದು ಬೆಳಗ್ಗೆ ಟೈಮ್ ನೀವು ಮಾಡಿಟ್ಕೊಂಡ್ಬಿಟ್ರೆ ಬೆಳಗ್ಗೆ ಟಿಫನ್ಗೂ ಆಗುತ್ತೆ ಹಾಗೇ ಲಂಚ್ ಬಾಕ್ಸ್ಗೂ ಆಗುತ್ತೆ ಇವತ್ತಂತೂ ನಾನು ಸಿಂಪಲ್ ಆಗಿ ರೈಸ್ ಜೊತೆ ಸರ್ವ್ ಮಾಡ್ತಿದ್ದೀನಿ ನೋಡಿ ಎಷ್ಟು ಸುಲಭವಾಗಿ ಮಾಡ್ಕೊಳ್ಬೋದು ಅಷ್ಟೇ ರುಚಿಯಾಗಿರುತ್ತೆ ಸೈಡ್ ಡಿಶ್ಶು ಬೇಕಾಗೋದಿಲ್ಲ ಯಾಕೆಂದರೆ ಇದರಲ್ಲೇ ಬೇಕಾದಷ್ಟು ತರಕಾರಿ ಇದೆ ಸಲ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ಹೇಗೆ ಬಂತು ಕಮೆಂಟ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ನಂತರ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್